जय श्री राम। हनुमान की जय। ಇವತ್ತು ಅಯೋಧ್ಯದಿಂದ ಒಬ್ಬ ಯುವಕ 29 ವಯಸ್ಸಿನ ಒಬ್ಬ ಯುವಕ ಅಭಿಷೇಕ್ ಸಾವಂತ್ ಅಂತ ಸುಮಾರು 5000 ಕಿಲೋಮೀಟರ್ ವರೆಗೆ ಅವರ ಪ್ರಯಾಣ ಹೆಂಗಂದ್ರೆ ರಾಮಚಂದ್ರಜಿ ಅವರು ಎಲ್ಲೆಲ್ಲಿ ವನವಾಸಕ್ಕೆ ಹೋಗಿದ್ರು ಅಯೋಧ್ಯದಿಂದ ಅದಕ್ಕೆ ಆ ಮಾರ್ಗವಾಗಿ ಅವರು ಇವತ್ತು ರಾಮೇಶ್ವರಕ್ಕೆ ಹೊರಟಿದ್ದಾರೆ ಅವರು ಎಲ್ಲೆಲ್ಲಿ ನಿಂತರು ಇವತ್ತಿಗೆ ಅವರು ನಿನ್ನೆ ನಮ್ಮ ಬಿಜಾಪುರದಲ್ಲಿ ಆಲ್ಮೇಲ್ ಅಂತ ಒಂದು ಊರಿಗೆ ಹೋಗಿದ್ರು ಅಲ್ಲಿ ಅವರು ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ರಾಮಜಿಯವರು ಬಂದಂಥ ಒಂದು ಒಂದು ದೇವಸ್ಥಾನ ಇದೆ ಅದು ಎಲ್ಲ ದೇವಸ್ಥಾನಗಳು ಯಾವ್ಯಾವ ಅವರು ಹೋಗಿದ್ರು ಅಲ್ಲಿ ಎಲ್ಲೆಲ್ಲಿ ತೀರ್ಥಸ್ಥಾನಗಳಾಗ್ಯಾವು ಅವು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವು ಯಾವ್ಯಾವ ಅಡವಿಯೊಳಗೆ ಹೋಗಿದ್ರು ಆ ಮಾರ್ಗವಾಗಿ ಅವರು ಹೊರಟಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಬಿಜಾಪುರ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಹಾಗೂ ನಮ್ಮ ಜ್ವರಾಪುರ ಪೇಟೆ ಅಂಬಾಭವಾನಿ ದೇವಸ್ಥಾನ ವತಿಯಿಂದ ಅವರಿಗೆ ನಾವು ಸ್ವಾಗತ ಮಾಡ್ತೀನಿ ಇವತ್ತು ಅವರ ಒಂದು ಏನು ಪಣ ತೊಟ್ಟಾರ ಅಂದ್ರೆ ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಹೇಳ್ತೀವಿ ಅವರ ಆದರ್ಶಗಳನ್ನು ಉಳಿಸ್ಲಿಕ್ಕೆ ಇವತ್ತೇನು ಯುವಕರು ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನ ಹಾಕ್ಕೊಡಾಕತ್ತಾರ ಅವರು ಅವರು ಇದು ಬಾದ್ಮ್ಯಾಗ ಎಲ್ಲ ಒಂದು ಪಠ್ಯ ಪುಸ್ತಕಗಳು ಬರೀತಾರೆ ಯಾವ್ಯಾವ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಬೇಕಂತಂದು ಅವ್ರು ಹೇಳಿದರು ನಿನ್ನೆ ಅಯೋಧ್ಯೆಯಲ್ಲಿ ಇರತಕ್ಕಂಥ ಅಯೋಧ್ಯೆಯಿಂದ ಬಂದಂಥ ಶ್ರೀ ರಾಮಜಿ ಅವರು ಇಲ್ಲಿ ಬಿಜಾಪುರದ ಆಲ್ಮೇಲ್ ಅಂತ ಒಂದು ಊರಿಗೆ ಬಂದಿದ್ದರು ಅಲ್ಲಿ ಅವರು ದೇವಸ್ಥಾನಗಳು ಭಾಳ ಕಠಿಣ ಅಂಥ ಪರಿಸ್ಥಿತಿ ಒಳಗದ ಅದಕ್ಕೆ ಆ ದೇವಸ್ಥಾನ ಕೂಡ ನಾವು ಜೀರ್ಣೋದ್ಧಾರ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಅದಕ್ಕೆ ಅದು ನಮ್ಮಲ್ಲೇ ಇರೋದ್ರಿಂದ ನಾವು ಎಲ್ಲರೂ ಕೂಡ ಹೋಗಿ ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಬರುವಂಥ ಮಾರ್ಗ ಮಧ್ಯೆ ಯಾವ್ಯಾವ ದೇವಸ್ಥಾನಗಳು ಅವರು ಹೋಗಿ ಬಂದಾರೆ ಯಾವ್ಯಾವ ಅಡವಿಗಳಿಗೆ ಹೋಗಿದ್ದಾರೆ ಎಲ್ಲ ಕಡೆ ಅವ್ರು ಹಾಯ್ಕೋತ ಹೋಗ್ತಾರೆ ಇವತ್ತು ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಅವ್ರೇನೂ ಲೆಕ್ಕಿಸದೆ ಆ ಒಬ್ಬ ಯುವಕ ಒಂದು ಇಂಥ ಒಂದು ಧೈರ್ಯ ಮಾಡ್ಯಾನಪ್ಪ ಅಂತಂದ್ರೆ ಅವರಿಗೆ ನಾವು ಎಲ್ಲರೂ ಸ್ವಾಗತಿಸಲೇಬೇಕು ಮತ್ತು ಅವರ ಮಾರ್ಗದರ್ಶನ ಅಂದರೆ ನಮ್ಮ ಎಲ್ಲ ಯುವ ಪೀಳಿಗೆಗೆ ಹೋಗಬೇಕು ಏನು ಯಾವ ರಾಮಚಂದ್ರಜಿಯವರ ಅವರ ಆದರ್ಶಗಳನ್ನು ನಾವು ಎಲ್ಲ ಯುವಕರು ಪರಿಪಾಲನೆ ಮಾಡಬೇಕು ಯಾಕಂದರೆ ಇವತ್ತಿನ ಯುವಕರ ಪರಿಸ್ಥಿತಿ ತಾವೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅದಕ್ಕೆ ನಾವು ಅವ್ರ ಕಡೆಯಿಂದ ಕಲಿಬೇಕಾಗ್ಯದ ಅವರು ನೋಡ್ರಿ ಅವರು ಎಂಥ ಒಂದು ಅದ್ಭುತ ಸಾಹಸ ಮಾಡ್ಯಾರಪ್ಪ ಅಂತಂದ್ರೆ ಒಬ್ಬರೇ ಅಯೋಧ್ಯದಿಂದ ಅವ್ರ ಜೊತೆ ಒಬ್ಬರೇ ಇಲ್ಲ ಶ್ರೀ ರಾಮಚಂದ್ರಜಿಯವರು ಅದಾರ ಹನುಮಾನ್ಜಿಯವರು ಅದಾರ ಅವ್ರ ಜೊತೆ ಅವರ ಆಶೀರ್ವಾದ ಅದ ಅವರಿಗೆ ಅವ್ರಿಗೆ ಯಾವ ರೀತಿಯದು ತೊಂದರೆ ಆಗಬಾರ್ದು ತಂದು ನಾವೆಲ್ಲರೂ ಇಲ್ಲೇನು ಸೇರಿ ನಮ್ಮ ಎಲ್ಲ ತಾಯಂದ್ರೆ ಅಕ್ತಂಗಿಯರು ನಮ್ಮೆಲ್ಲ ಹಿರಿಯರು ಓಣಿಯ ಹಿರಿಯರು ಅವ್ರ ವತಿಯಿಂದ ಎಲ್ಲ ಶುಭ ಹಾರೈಸ್ತೀನಿ ಅವರಿಗೆ ಅವರ ಮಾರ್ಗ ಮಧ್ಯೆ ಅವ್ರ ಏನೊಂದು ಯಾತ್ರಾ ಅದ ಅವ್ರೇನೋ ಒಂದು ಸಂಕಲ್ಪ ಅದ ಅದು ಸಫಲವಾಗಲಿ ಅಂತಂದು ನಮ್ಮ ಬಿಜಾಪುರದ ಎಲ್ಲ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಮ್ಮ ಹಿರಿಯರ ವತಿಯಿಂದ ನಮ್ಮ ದೇವಸ್ಥಾನ ವತಿಯಿಂದ ಮತ್ತು ಎಲ್ಲ ನಮ್ಮ ಅಕ್ತಂಗಿಯರ ವತಿಯಿಂದ ಹಿರಿಯರ ವತಿಯಿಂದ ಎಲ್ಲರೂ ಸಫಲ ಆಗಲಿ ಅಂತಂದು ಅವರು ಇದ್ರ ಬಗ್ಗೆ ಕುರಿತು ಒಂದೆರಡು ಮಾತನಾಡಬೇಕಂತಂದು ಅವರಲ್ಲಿ ಕೇಳ್ಕೊತೇನೆ. ಮೇರ ನಾವು ಅಭಿಷೇಕ್ ಸಾವಂತ್ ಹೇ ಅವ್ರ ಮೇ ಅಯೋಧ್ಯೆ ಹೂ ಅವ್ರ ಮೇ ಏಕ್ ಸ್ಟೋರಿ ಟೆಲರ್ ಹೂ ಯಾನಿ ಕಿ ಕಹಾನಿಕಾರ ಅವ್ರ ಮೇ ಅಭಿ ಶ್ರೀರಾಮ ವನ ಗಮನ್ ಮಾರ್ಗ ಪರ್ ನಿಕ್ಲಾ ಹೂ ಜೋ ಶ್ರೀರಾಮ ಕಾ 14 ವರ್ಷೋ ಕಾ ವನವಾಸ ಹೈ. देखिए इसको दो रूपों में अगर हम समझते हैं, चूँकि जब मैं कर्नाटक आया और जिस तरीके का जन सहयोग जनभाव मुझे मिल रहा है, तो यहाँ हम बताना चाहेंगे कि श्री राम ने भी एक संकल्प लिया था कि उन्हें 14 वर्ष का वनवास पूर्ण करना है, संत महात्माओं ऋषियों से मिलना है, संगत करनी है और वो उसमें सफल रहे. इसी तरीके से मैंने भी एक संकल्प लिया कि जिस मार्ग पर श्री राम गए हैं ये एक हमारी सांस्कृतिक धरोहर है और इस सांस्कृतिक धरोहर की रक्षा करना आज के युवाओं का समाज का कर्तव्य है. तो जिस तरीके से अयोध्या में श्रीराम मंदिर का भव्य निर्माण हो रहा है, ऐसे ही अब श्रीराम के वनगमन मार्ग यानी कि कर्म भूमि का भी निर्माण होना चाहिए, उन मंदिरों का निर्माण होना चाहिए. बहुत ही खराब स्थिति में मंदिर हैं, जहाँ भी मैं जाता हूँ कुछ ही मंदिर हैं जो बहुत अच्छे चल रहे हैं. तो ऐसे में अगर आपके आसपास कोई राम वनगमन से जुड़ा हुआ मार्ग है, मंदिर है, पौराणिक मंदिर है, तो वहाँ आप जाना शुरू कीजिए, क्योंकि आपके जाने से ही लोगों को मालूम होगा कि यहाँ से राम जी गुजरे हैं. कई ऐसी जगह हैं जहाँ मैं जाता हूँ बताता हूँ यहाँ से राम जी गए हैं, लोगों को पता नहीं होता है. तो इसी भ्रांति को मैं दूर कर रहा हूँ. दूसरी चीज़ जो श्री राम को लेकर भ्रांतियाँ फैलती हैं कि श्री राम नहीं है, मिथक है, मैं दिखाना चाहता हूँ देखिए इन रास्तों से होकर गए हैं. तो आज की युवा पीढ़ी को मैं एक संदेश देना चाहता हूँ कि संकल्प लें
वो किसी भी कार्य का हो, तो निश्चित है ईश्वर आएंगे और आपके संकल्प को पूरा करेंगे। और बीजापुर में इस तरीके का स्वागत आपके द्वारा, डॉक्टर जावेद जी के द्वारा बहुत अभिभूत है। निश्चित है कि यात्रा की संकल्पना इसी से पूरी हो गई है। बहुत बहुत धन्यवाद। 6 अप्रैल को मैंने अयोध्या से यात्रा शुरू की है। अयोध्या से पहले चित्रकूट आया, चूँकि 11.5 वर्षों का जो कार्यकाल रहा है ये पूरा वनवास का, ये चित्रकूट का रहा है, उत्तर प्रदेश और मध्य प्रदेश को मिलाकर। उसके बाद मध्य प्रदेश से मैं छत्तीसगढ़ आया हूँ, क्योंकि मुझे उड़ीसा जाना था, कुछ कारणों से मैं उड़ीसा नहीं जा सका। उसके बाद मैं तेलंगाना आया, महाराष्ट्र में गया, पंचवटी गया, जहाँ पे माँ जानकी का हरण होता है। और उसके बाद राम लखन जिस तरीके से दो भाई अकेले चलते हैं, वैसे ही मैं चल रहा हूँ। और अभी लगभग ये मेरी 5 से 6 हज़ार किलोमीटर की यात्रा हो चुकी है। लगभग 2 से 2.5 हज़ार किलोमीटर की मेरी अभी यात्रा शेष है। अभी मैं देखिए कर्नाटक में हूँ, उसके बाद तमिलनाडु जाना है। तमिलनाडु से मैं वाया प्लेन अपने घर जाऊंगा। और इस पर मुझे एक किताब भी लिखनी है, पहिया। पहिया का मतलब ही होता है जिस तरीके से, असल में 2 जीवनियां चल रही हैं। एक जीवनी श्री रामचंद्र की है कि 14 वर्षों का उनका जो वनवास है, और इस वनवास में की अवधि में जो मेरा एक्सपीरियंस अनुभव है, मालूम होता है कि राम जी अभी बस कल ही गए हैं और आज मैं पीछे आया हूँ। युगों की बात है, लेकिन ये जो संस्कृति हमारी परंपरा है आज भी उसी तरीके से दिख रही है कि लगता है कि स्वयं राम अभी गुजर रहे हो यहाँ से। बज रहेंगे।